ವಿಶ್ವತಾ ವಿಶ್ವ ತೀರ್ಥ ಶ್ರೀ ಪಾದಾಂಗ ಮಹಾಸ್ವಾಮಿಗಳು ಶ್ರೀಮನ್ ನಿರಂಜನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬರಬೇಕಾಗಿತ್ತು ಇವತ್ತು ಬರಲಿಲ್ಲ ಅವರು ಕರಿಬಸವ ದೇಶಿಕೇಂದ್ರ ಶಿವಯೋಗಿಗಳ ಮಹಾಸ್ವಾಮಿಗಳು ಪ್ರಭು ಚನ್ನಬಸವ ಸ್ವಾಮೀಜಿಯವರು ಇವರು ಪಾದಗಳಿಗೆ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಎಲ್ಲರೂ ಮಾತಾಡಿ ಹೋದರು ನನಗೆ ಯಾವತ್ತೂ ಉದ್ಘಾಟನೆಗೆ ಅವಕಾಶನೇ ಸಿಗಲ್ಲ ಕೊನೆಯಲ್ಲೇ ಮಾತಾಡೋಕೆ ಅವಕಾಶ ಸಿಗುವಂಥದ್ದು ಅದಕ್ಕೆ ಅನೇಕ ಕಾರಣಗಳಿದಾವೆ ಆದರೆ ಇವತ್ತು ನಾರಾಯಣಗೌಡ್ರಿ ಅವ್ರ ಜೀವನದ ಇದೊಂದು ದೊಡ್ಡ ಕಾರ್ಯಕ್ರಮ ನಾನು ನಾರಾಯಣಗೌಡ್ರಿ ಇದನ್ನು ಮಾಡ್ತೀನಿ ಅಂತೇಳಿ ಫೋನ್ ಮಾಡಿದಾಗ ಮನಸ್ಸಿಗೆ ಇಷ್ಟು ಸಂತೋಷವಾಯಿತು ಕಾರಣ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ನಿಧನರಾಗಿಲ್ಲ ಅವರು ಅಮರರಾದರು ಅವರು ಅಮರರಾಗಿದ್ದಾರೆ ಅವರ ಆತ್ಮಕ್ಷಾಂತಿ ಯಾರ ಆತ್ಮಕ್ಷಾಂತಿ ಅವರನ್ನು ಕಳೆದುಕೊಂಡಿರತಕ್ಕಂಥ ನಮ್ಮ ಆತ್ಮಗಳಿಗೆ ಅದನ್ನ ಸಹಿಸ್ಕೊಳ್ತಕ್ಕಂಥ ಶಾಂತಿ ಭಗವಂತ ನೀಡಲಿ ಅಂತ ಅವರಿಗೆ ಸಿಗಬೇಕಾದಂತ ಸ್ಥಾನ ಪರಮಾತ್ಮ ಅವರ ಸೇವೆ ಮುಖಾಂತರ ಇಡೀ ಜಗತ್ತು ಇವತ್ತು ನೋಡ್ತಾ ಇದೆ ಏನು ಬಸವಾದಿ ಶರಣರ ಸಂದೇಶ ಇತ್ತು ಆ ಸಂದೇಶವನ್ನ ನಿಜವಾಗಿ ಕಾರ್ಯಗತ ಮಾಡಿ ತೋರಿಸಿಕೊಟ್ಟಂಥವ್ರು ಆಮೇಲೆ ಜಗತ್ತಿನ ಇತಿಹಾಸದಾಗಿ ಎಂಬತ್ತೊಂಬತ್ತು ವರ್ಷ ಒಂದು ಧರ್ಮ ಪೀಠದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರೆ ಇಡೀ ಜಗತ್ನಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಒಬ್ಬರೇ ಇದಿಕ್ ನೋಬಲ್ ಏನು ಬಂತು ಭಾರತ ರತ್ನ ಏನ್ ಬಂತು ಪರಮ ಪೂಜ್ಯ ಸ್ವಾಮಿಗಳ ಅದು ಸಮಾನವಾದ್ದಲ್ಲ ಇವತ್ತು ಲಕ್ಷಾಂಪ ಲಕ್ಷ ಮಕ್ಕಳಲ್ಲಿ ಓದಿ ಪ್ರಿನ್ಸಿಪಲ್ಗಳಾಗಿ ಲೆಕ್ಚರಗಳಾಗಿ ರಿಟೈರ್ಡ್ ಆಗಿ ಅವ್ರ ಸತ್ರ ಅವರ ನೂರನೇ ವರ್ಷದ ಜಯಂತಿಗೆ ಸೋಮಣ್ಣ ಅವ್ರು ಕರೆದಿದ್ರು ಹೋಗಿದ್ವಿ ನಾವು ಅವಾಗ ಒಂದು ಮಾತು ಹೇಳಿದ್ರು ಅವ್ರು ಇರ್ಬೇಕಾಗಿತ್ತಿಲ್ಲಿ ಹೂ ಬಿಟ್ರು ಅವರು ದೇವೇಗೌಡರು ನಾ ಬರಲ್ಲ ಅಂತ ಹೇಳಿದ್ರು ತಪ್ಪು ಆ ಕಾರ್ಯಕ್ರಮದ ಮುನ್ಸೂಚನೆ ತಗೊಂಡವರೇ ದೇವೇಗೌಡರು ಇಲ್ಲದ ರಾಷ್ಟ್ರಪತಿ ಅವತ್ತು ಬರ್ತಿರ್ಲಿಲ್ಲ ನಾನು ಕೇಂದ್ರ ಸಚಿವನಾಗಿದ್ದಂಥವ್ ನಾನು ಇವತ್ ನಾವು ಅವರು ಪಾರ್ಟಿ ಬೇರೆ ಆಗಿರ್ಬೋದು ಆದ್ರೆ ದೇವೇಗೌಡರಿಗೆ ಗುಣಮಾತ್ಸರ್ಯ ಇಲ್ಲ ಇವತ್ತಿನ ದಿವಸ ಹೇಗೆ ಇವತ್ತಿನ ದಿವಸ ಸೇವಾ ಕ್ಷೇತ್ರದಲ್ಲಿ ಹಿರಿಯರು ಪರಮ ಪೂಜ್ಯ ಸ್ವಾಮಿಗಳಿದಾರೋ ನಿಜಲಿಂಗಪ್ಪನವರು ವೀರೇಂದ್ರ ಪಾಟ್ರ ನಂತರ ಇವತ್ತು ಶ್ರೀಮಾನ್ ದೇವೇಗೌಡರು ಅದೇ ಸ್ಥಾನದಲ್ಲಿದ್ದಾರೆ ಅನ್ನಕ್ಕ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇದು ಕನ್ನಡ ನಾಡು ಈ ನಾಡಿಗೆ ಒಂದು ಪ್ರತ್ಯೇಕವಾದಂತ ಅರ್ಥವಿದೆ ನಾರಾಯಣ ಗೌಡ್ರೆ ಈ ನಾಡಿನಲ್ಲಿ ಆಗ್ತಿರೋಷ್ಟು ದಾಸೋಹ ನಾನು ಇಡೀ ಭಾರತ ತಿರುಗಿದ್ದೇನೆ ನಾಲ್ಕು ಜನರಿಗೆಲ್ಲೂ ಪುಕ್ಷಟೆ ಊಟ ಹಾಕುವಂತ ಜಾಗ ಇಲ್ಲ ಇಡೀ ಭಾರತದಲ್ಲಿ ಅದಿದ್ರೆ ಒಂದು ಕರ್ನಾಟಕದಲ್ಲಿ ಮಾತ್ರ ಅದು ಎಲ್ಲ ಜಾತಿಯವರು ಹಾಕ್ಬೇಕಾಗತ್ತೆ ಕಾರಣ ಈ ಮಣ್ಣಿನ ಗುಣ ಅದು ಈ ಮಣ್ಣಿನ ಗುಣ ಏನು ಕನ್ನಡ ಮೂರು ಶಬ್ದ ಇದಾವೆ ಇದಕ್ಕೆ ಹೇಗ್ ಬಂತು ಪೂಜ್ಯ ವಿದ್ಯಾರಣ್ಯ ಸ್ವಾಮಿಗಳು ಬರೀತಾರೆ ಕಾ ಕರುಣೆ ನಾ ನನ್ನೆ ಎಂದು ಪರಿಶುಮನಾದಂಥ ಮುಕ್ಕುಂಡೇಶ್ವರ ಡಮೃಗ ಬಾರಿಸಿದನು ಅಂದಿನಿಂದಲೇ ಈ ಭಾಷೆಗೆ ಕನ್ನಡ ಅಂತೇಳಿ ನಾಮಾಂಕಿತವಾಯಿತು ಇವತ್ತು ಆ ಕರ್ನಾಟಕದ ಗುಣ ಭಕ್ತ ಭಂಡಾರಿ ಬಸವಣ್ಣನವರ ಏನು ಮಹಾಕ್ರಾಂತಿ ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಆ ಪೂಜೆಯು ಆ ಮಾಟವು ಚಿತ್ರದೊಳಗಿನ ರುಹು ಕಾಣಿರಣ್ಣ ಚಿತ್ರದೊಳಗಿನ ಕಬ್ಬು ಕಾಣಿರಣ್ಣ ಅಪ್ಪಿದರ ಫಲವಿಲ್ಲ ಮೆಲ್ಲಿದರ ಇಲ್ಲ ಕೂಡಲ ಸಂಗಮ ಎಂಟುನೂರು ವರ್ಷದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಸಾರು ಹೋದ ಇವತ್ತು ಪಾ ಮಾನ್ಯ ಶಿವಕುಮಾರ್ ಸ್ವಾಮೀಜಿಯವರು ಇಷ್ಟಲಿಂಗ ನನಗೆ ವಿರಕ್ತ ಮಠದ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಗೆ ಹೇಳ್ತೇನೆ ಹತ್ತು ಗಂಟೆ ಮಾತಾಡಬಹುದು ಸಮಯ ಇಲ್ಲ ಯಾಕಂದ್ರೆ ನೀವು ಭಾರಿ ದೂರದಿಂದ ಬಂದಿದ್ದೀರಿ ನೀವು ಬಂದ ಜನನೇ ಹೊರತು ತಂದ ಜನ ಅಲ್ಲ ನನಗೆ ಈ ಇಪ್ಪತ್ತು ವರ್ಷದಿಂದ ಸಾಕ ಹೋಗಿದೆ ರಾಜಕಾರಣ ಈ ಸಭೆಗ ಅವರೇ ಮುಂದಿನ ಸಭೆಗೂ ಅವರೇಯ ನಾನು ಆಡಿದ ಇವರು ಅಲ್ಲೇ ಅವರು ಅಲ್ಲೇಯ ಇಲ್ಲಿ ಸಲ್ಲವರು ಅಲ್ಲಿ ಸಲ್ಲುವರಯ್ಯ ಅಂತ ಇವಾಗೆಲ್ಲ ಪೇಡ್ ಗಿರಾಕಿಗಳಾಗ ಹೋಗಿದ್ದಾವೆ ಆದ್ರಿಂದ ನಾನು ಎಲ್ಲೂ ಭಾಷಣ ನಾನು ಭಾಷಣನೇ ಕಡಿಮೆ ಮಾಡಿದ್ದೀನಿ ಹೋಗೋದೇನೆ ನಿಲ್ಸಿದ್ದೇನೆ ಕಾರಣ ಇವತ್ತು ನಮ್ಮ ಪರಿಸ್ಥಿತಿ ಮೌಲ್ಯಗಳು ಕುಸಿತಾ ಹೋಗ್ತಾ ಇದ್ದಾವೆ ಬಸವಣ್ಣ ಹೇಳ್ದ ಅನ್ಯರ ಡೊಂಕನ್ನು ನೀವೇ ಕಿತ್ತಿದ್ದೀವಿ ರೀ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಆ ಕೆಲಸವನ್ನ ಪೂಜೆ ಶಿವಕುಮಾರ ಸ್ವಾಮಿ ಅವರು ಮಾಡಿದರು ಸಿದ್ದರಾಮಯ್ಯ ಅವರು ಹೇಳಿದ್ರು ನನ್ನ ಹತ್ರ ಅವ್ರು ರಾಜಕಾರಣ ಮಾತಾಡ್ತಿರ್ಲಿಲ್ಲ ಅವ್ರು ಮಾತಾಡೋದು ಬಿಟ್ಟು ಮೂವತ್ತು ವರ್ಷ ಆಯ್ತು ಯಾಕಂದ್ರೆ ಇವತ್ತು ರಾಜಕಾರಣದ ಪರಿಸ್ಥಿತಿ ಹೊಲಸು ನಾನೊಂದ್ಸಲ ವಿಧಾನಸೌಧದಲ್ಲಿ ಕೂತಾಗ ಪಿ ಸಿ ಶೆಟ್ಟರ್ ಅಂತ ಎಮ್ ಎಲ್ ಎ ಇದ್ರು ಹುನ್ಗುಂದೆಲ್ಲೋ ಒಬ್ರು ಸಜ್ಜನ್ ಅಂತ ಎಮ್ ಎಲ್ ಎ ಇದ್ರು ಆ ಸಜ್ಜನ್ರಿ ಹುಡುಕೊಂಡು ಬಂದ್ರು ಪಿ ಸಿ ಶೆಟ್ಟರ್ ಕೇಳಿದ್ರು ಇಲ್ಲಿ ಸಜ್ಜನ್ ಅದಾರಣರಿ ಅಂತ ಪಿ ಸಿ ಶೆಟ್ಟರ್ ಹೇಳಿದ್ರು ಇದೆ ವಿಧಾನಸೌಧದಾಗ ಸಜ್ಜನರು ಸಿಗ್ತಾರೇನೋ ಯಾವ್ದಾದ್ರು ಮಠಕ್ಕೆ ಹೋಗ್ನೇನೋ ಇಲ್ಲೆಲ್ಲ ಲಪುಟ್ರೆ ಇರೋದು ಅಂತ ಹೇಳಿ ಅಂತಾರೆ ಇವತ್ತು ರಾಜಕಾರಣಿಗಳ ನಮ್ಮ ಪರಿಸ್ಥಿತಿ ಆ ಆ ಪರ್ವ ಬಂದಿದೆ ಇಂಥ ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿಗಳ ಏನು ಒಂದೊಂದು ಮಾತು ಅರವತ್ತೆರಡನೇ ಇಸ್ವಿಯಲ್ಲಿ ನಿಜಲಿಂಗಪ್ಪನವ್ರ ಜೊತೆಲಿ ಆ ಮಠಕ್ಕೆ ಹೋದವ್ ನಾನು ವೀರೇಂದ್ರ ಪಾಟೀಲ್ ಇದ್ದಾಗ ಅವ್ರ ಜೊತೆಲಿ ಆ ಮಠಕ್ಕೆ ಹೋದವ್ ನಾನು ಮಠಕ್ಕೆ ಹೋಗ್ಬೇಕಾದ್ರೆ ಯಾವತ್ತು ನಾನು ಫೋಟೋ ಹಾಕಿಸ್ಕೊಂಡು ಟಿವಿ ತಿರ್ಗಿಸಿಕೊಂಡು ಅದು ನನಗೆ ಅದು ಅಭ್ಯಾಸನೇ ಇಲ್ಲ ಪೋಸ್ಟರ್ ಹಾಕ್ಸೋದು ಮತ್ತೊಂದು ಕಾರಣ ತಿಳಿಯ ನೋವಿರೇ ತಿಳಿಯದಿರುವುದೇ ಜಾಗ ಮಹಾಕವಿ ಪರಮಪೂಜ ರಾಷ್ಟ್ರ ಕವಿ ಪುಟ್ಟಪ್ಪನವ್ರು ಹುಟ್ಟದಂತ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಪುಟ್ಟಪ್ಪನವ್ರ ಹತ್ರನೂ ಕೂಡ ನಾವು ಪಾಠ ಆಡಿಸಿಕೊಂಡಿದ್ದೇವೆ ಇವತ್ತು ಪರಮಪೂಜರ ಏನು ದಾಸೋಹದ ಪದ್ಧತಿ ಇತ್ತು ಏನು ಮೂಢನಂಬಿಕೆಗಳ ಬಗ್ಗೆ ಅವರ ವಿಚಾರಧಾರೆಗಳಿತ್ತು ಹೇಳೋರು ಸ್ವಾಮಿಗಳು ಮರ ಕಂಡಲ್ಲಿ ಸುತ್ತುವರು ಜನ ಕಂಡಲ್ಲಿ ಮುಳುಗುವರು ಭಾಗವ ಮರಕ್ಕೆ ಬತ್ತುವ ಜಲಕ್ಕೆ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅನ್ನಕ್ಕಂಥದ್ದನ್ನ ಡಿಕ್ಲೇರ್ ಅವತ್ತು ಬಸವಣ್ಣ ಮಾಡಿದಂಥದನ್ನ ಮಾನ್ಯ ಶಿವಕುಮಾರ ಸ್ವಾಮಿಗಳು ಯಾರದು ನಿಷ್ಠೂರ ಅದು ನೋಡ್ತಿರ್ಲಿಲ್ಲ ಇದ್ದಿದ್ದನ್ನ ಇದ್ದಂಗೆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿತ್ತು ರಾಜಕಾರಣಿಗಳ ಅವರು ಜನರ ಮುಂದೆ ಉಗಿತಿರ್ಲಿಲ್ಲ ಒಬ್ಬರೇ ಕುಂದಿಸ್ಕೊಂಡು ಶು ಉಗಿಯೋರು ನೀನು ಇದು ಮಾಡ್ತಿರೋದು ಸರಿಯಲ್ಲ ಇದನ್ನು ತಿದ್ಕೊ ಅಂತ ಹೇಳಿ ಆಮೇಲೆ ಬಾಗಿಲು ತೆಗೆದು ಹೇಳೋರು ಹೋಗು ಅಂತೇಳಿ ಅಂತ ಇದನ್ನ ಸ್ಪಷ್ಟವಾಗಿ ಯಾಕಂತ ಹೇಳಿದ್ರೆ ಇವತ್ತಂತ ಒಂದು ಮಹಾನ್ ಪುರುಷ ಭಾರತ ರತ್ನ ಸಿಗ್ಲಿಲ್ಲ ನೋವಾಯ್ತು ನನಗೆ ನಮ್ಮ ನಮ್ಮ ಕಾಲದಾಗ ಇರಲಿಲ್ಲ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅವಾರ್ಡ್ ವಿಶೇಷ ಕಮಿಟಿ ಮಾಡಿ ದೇವೇಗೌಡರಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಫಸ್ಟ್ ಒಂದು ಅವಾರ್ಡ್ ಕೊಟ್ಟಿರ್ತಕ್ಕಂಥದ್ದು ದುರ್ದೈವ ನಾವು ಈ ಸಂದರ್ಭದಲ್ಲಿಲ್ಲ ಅಲ್ಲಿದ್ದವ್ರಿಗೆ ಕಡ್ಲಿಲ್ಲ ಕಡ್ಲಿದ್ದವ್ರಿಗೆ ಹಲ್ಲಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿದೆ ಇವತ್ತಲ್ಲ ನಾಳೆ ಆ ಭಾರತ ರತ್ನ ಪದವಿ ನಾವು ತಗೊಂಡೇ ತಗೋತೀವಿ ಕರ್ನಾಟಕದ ಜನರಲ್ಲಿ ಆ ಛಲ ಇದೆ ಇವತ್ತು ಅದನ್ನು ನಾವು ಪಡಿತಕ್ಕಂಥದಕ್ಕೆ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೂ ನಾವು ಸಿದ್ಧರಾಗಬೇಕಾಗತ್ತೆ ಕಾರಣ ಸ್ವಾಮೀಜಿ ಅವರು ಎಂದೂ ಪದವಿ ಬಯಸಿದವರಲ್ಲ ಎಂದು ಪ್ರಚಾರ ಬಯಸಿದವರಲ್ಲ ಎಂದು ಫೋಟೋಗ್ರಾಫಿ ಮುಂದೆ ನಿಂತವರಲ್ಲ ಅವ್ರು ನೋಡಿರ್ಬೋದು ಯಾವತ್ತಿದ್ರೂ ಕೂಡ ತಲೆ ತಗ್ಗಿಸ್ಕೊಂಡೇ ಇರ್ತಕ್ಕಂಥವ್ರು ದೃಷ್ಟಿ ಕೆಳಗೆ ಇರ್ತಿತ್ತವರು ಬೇಕಾದಾಗ ಮಾತ್ರ ತಲೆ ಎತ್ತ ಮಾಡೋರು ಅವ್ರು ತಿಳ್ಕೊಂಡಿರೋ ಸ್ವಾಮಿ ಏನೋ ಕೂತ್ಗೆ ಇಲ್ಲ ಇರಲಿಲ್ಲ ಸ್ವಾಮಿಗಳು ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಓಡಬೇಕಾಗಿತ್ತು ಸ್ವಾಮಿಗಳು ವಾಸವಾಗಿದ್ದಂಥ ಕೋಣೆ ನೀವು ಹಳೆ ಮಠದಲ್ಲಿ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತಿದ್ರಿ ಸುಮಾರು ಇಪ್ಪತ್ತು ಮೆಟ್ಲು ಹತ್ತು ಹೋಗ್ಬೇಕಾಗಿತ್ತು ಅವರು ವಿಶ್ರಾಂತಿ ಮಾಡ್ತಕ್ಕಂಥ ಕೋಣೆಯಲ್ಲಿ ಈ ವಯಸ್ಸಿನಲ್ಲೂ ಕೂಡ ಯಾರು ಸಹಾಯ ಇಲ್ಲದೆ ಆ ಕೋಣೆಗೆ ಹತ್ತು ಹೋಗ್ತಾ ಇದ್ರು ಅವರು ಕಾರಣ ಅವ್ರ ಅಂತರಾತ್ಮದ ಶಕ್ತಿ ಅಷ್ಟು ಬಲವಾಗಿತ್ತು ಅದು ಯಾಕಂದ್ರೆ ನಾನು ಶರಣರ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥವ್ನು ಇವತ್ತು ನನ್ನ ದೇಹದಲ್ಲಿ ದಾಸೋಹದ ಕಾಳಿದೆ ಪೂಜ್ಯ ಸ್ವಾಮಿಗಳು ಹೇಳೋರು ಕುಂದರ್ಸ್ಕೊಂಡ ನೀನು ನೀನು ತುಂಬ ವಚನ ಹೇಳ್ತೀಯ ಕೂತು ಹೇಳು ಅಂತ ಸಜ್ಜನರ ಬಗ್ಗೆ ಹೇಳ್ತಿದ್ದೀಯಲ್ಲ ಏನು ನಾನು ಅವ್ರು ಹೇಳಿದ್ದೆ ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನನ ಸಂಘ ಬೇಡವಯ್ಯ ಆವೂಹವಾದರೇನು ವಿಷ ಬಂದೆ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕೂಟ ವಿಷವೂ ಕೂಡ ಸಂಗಮ ಇದ್ದಾವ ಇದನ್ನು ಹೇಳಿದಾಗ ಅವ್ರು ಹೇಳೋರು ಕ್ಯಾಬಿನೆಟ್ನಲ್ಲಿ ಕೂತು ಹೇಳಬೇಕಿದ್ ನೀನು ಅಂತ ಇವತ್ತು ಸಮಯಾವಕಾಶ ಕಡಿಮೆ ಇದೆ ಎರಡು ಮಹಾಸ್ವಾಮಿಗಳು ಇವತ್ತಿಲ್ಲಿ ಇದ್ದಾರೆ ನಾನು ಪದೇ ಪದೇ ಇದನ್ನು ಹೇಳ್ತಾ ಇದ್ದೆ ವೀರಶೈವ ಮಠಗಳು ಇಲ್ಲದೆ ಇದ್ರೆ ಕರ್ನಾಟಕದಲ್ಲಿ ತೊಂಬತ್ ಪರ್ಸೆಂಟ್ ಜನ ಹೆಬ್ಬಟ್ಟು ಹೊತ್ತವ್ರು ಇರ್ತಿದ್ರು ಇವತ್ತು ವಿದ್ಯಾಭ್ಯಾಸ ಏನಾದ್ರೂ ಸಿಕ್ಕಿರ್ಬೇಕಾದ್ರೆ ಆ ಬಸವಾದಿ ತತ್ವದಿಂದಲೇ ಅಂದ್ ಬಿಜ್ಜಳನ ಸಾಮ್ರಾಜ್ಯದಲ್ಲಿ ಹೊಡೆತ ತಡಿಲಾರದೆ ಕಾಡುಗಳಿಗೆ ಓಡೋದ್ರ ಜನ ಅವತ್ತಿನ ದಿವಸ ವಿರಕ್ತ ಮಠಗಳ ಕಾಡಿಗೆ ಹೋಗಿ ಏನದಂದ್ರೆ ಜೋಳಿಗೆ ಹಾಕೊಂಡು ಮಠಗಳನ್ನು ಕಲ್ ಕಲ್ತಿದ್ರು ಇದು ಇತಿಹಾಸ ನಾವು ಓದ್ಬೇಕಾಗತ್ತೆ ಆದ್ರೆ ಚಿಲ್ಲರೆ ರಾಜಕೀಯ ಬಂದು ಈ ಜಾತಿ ಆ ಜಾತಿ ಆ ಜಾತಿ ಈ ಜಾತಿ ಹಿಂದುಳಿದವರು ಮುಂದುವರೆದವರು ಇದು ಸುಡುಗಾ ನಮ್ಮ ರಾಜ್ಯದಲ್ಲಿ ಇರ್ಲಿಲ್ಲ ಇದು ಈ ಬರೀ ಕುರ್ಚಿ ಜಗಳಕ್ಕೋಸ್ಕರ ನಿಮ್ಗೆ ಹೇಳ್ತೇನೆ ಮಹಾನ್ ಸ್ವಾಮಿಗಳು ಎಷ್ಟು ದೊಡ್ಡ ಮನಸ್ಸಿತ್ತು ಅಂತ ಹೇಳಿದ್ರೆ ನಾರಾಯಣಗೌಡ್ರೆ ನಾವು ಅಹಿಂದ ಸಮ್ಮೇಳನ ಮಾಡಿದಾಗ ಟಿಮೂರ್ನಲ್ಲಿ ಸ್ವಾಮಿಗಳನ್ನ ಫೋನ್ ಮಾಡಿ ಹೇಳಿದ್ರು ಲಕ್ಷಾಂತರ ಜನ ಸೇರಿದ್ದಾರೆ ಉಪವಾಸ ಹೋಗೋದು ಬೇಡ ಮಠಕ್ಕೆ ಬಂದು ಪ್ರಸಾದ ತಗೊಂಡು ಹೋಗ್ಲಿ ಅವ್ರೆಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ದೀನಿ ನಾನು ಅಂತ ಎಂಥ ದೊಡ್ಡ ಮನಸ್ಸು ನಾನು ತುಮ್ಕೂರು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡಿದೆ ಅದಕ್ಕೆ ನಾನು ಹೇಳ್ತಿದ್ದೆ ಸಿದ್ದರಾಮಯ್ಯನಿಗೆ ನಿನ್ನ ತತ್ವ ಹೇಳು ಅಹಿಂದ ಮಾಡಿದ್ರು ಏನು ಮಾಡಿದ್ರು ಅದು ಬಸವ ತತ್ವದ ಆಧಾರದ ಮೇಲೆ ಇದ್ರೆ ಮಾತ್ರ ಕರ್ನಾಟಕದ ಜನ ಅದಕ್ಕೆ ಒಪ್ತಾರೆ ಹೊರ್ತಿಲ್ದ್ರೆ ಒಪ್ಪಲ್ಲ ಅಂತೇಳಿ ಶ್ರೀಮಾನ್ ಸಿದ್ದರಾಮಯ್ಯ ಅದನ್ನು ಭದ್ರವಾಗಿ ಇಟ್ಕೊಂಡ್ರು ಇವತ್ತು ಇಡೀ ಸರ್ಕಾರಿ ಕಚೇರಿಗಳಲ್ಲಿ ಭಕ್ತ ಭಂಡಾರಿ ಬಸವಣ್ಣ ಇವತ್ತಿನ ದಿವಸ ರಾರಾಜಿಸ್ತಾ ಇದ್ದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಇವತ್ತು ಸ್ವಾಮಿಗಳ ಏನೋ ಒಂದು ಚರಿತ್ರೆ ಇದೆ ಮಾನ್ಯ ಎಂ ಬಿ ಪಾಟೀಲರವ್ರು ಹೋದ್ರೂ ಸರ್ಕಾರಕ್ಕೆ ನಾ ಬರಿತೀನಿ ಐದನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿಯಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಶ್ರೀಮಾನ್ ಸಿದ್ಧಗಂಗಾ ಸ್ವಾಮಿಗಳ ಹೆಸರಿನಲ್ಲಿ ಶಾಶ್ವತವಾಗಿ ಒಂದು ಸಬ್ಜೆಕ್ಟ್ ಅನ್ನು ಇಡಬೇಕು ಅದು ಅವಾಗಲೇ ಅದು ಇರ್ತಕ್ಕಂಥದ್ದು ಒಂದು ಎರಡನೇದು ತುಮಕೂರು ಜಿಲ್ಲೆಗೆ ಸಿದ್ಧಗಂಗಾ ಸ್ವಾಮಿಗಳ ಹೆಸರಿನಲ್ಲಿ ಹೆಂಗೆ ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಜಿಲ್ಲೆ ಯು ಪಿ ಎಲ್ ಮಾಡಿದಾರೋ ತುಮಕೂರು ಜಿಲ್ಲೆಯನ್ನು ಕೂಡ ಶಿವಕುಮಾರ ಸ್ವಾಮಿಗಳ ಜಿಲ್ಲೆ ಅಂತ ಹೇಳಿ ನಾಮಾಂಕಿತ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ನಾವು ಮಾಡತಕ್ಕಂಥದ್ದನ್ನ ಇದು ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಒಂದು ಆಮೇಲೆ ಕೇಂದ್ರದ ಏನು ಟ್ರೈನ್ ಇವತ್ತಿನ ದಿವಸ ಹೋಗ್ತಾ ಇದೆ ಒಂದು ಟ್ರೈನಿಗೆ ಸಿದ್ಧಗಂಗಾ ಸ್ವಾಮಿಗಳ ಹೆಸ್ರು ಶಿವಕುಮಾರ ಸ್ವಾಮಿ ಟ್ರೈನ್ ಅಂತೇಳಿ ಅದಕ್ಕೊಂದು ಹೆಸರು ಇಂಥ ಸೇವೆ ಮಾಡಿದಂಥ ಅವ್ರಿಗೆ ಹೆಸರು ಇಲ್ಲದಿದ್ರೆ ಇನ್ನು ಲಪೂಟ್ ಮಕ್ಕಳು ನಮ್ಮಂಥವ್ರಿಗೆ ಇಡ್ರಿ ಹಿಡಕ್ಕೆ ಕೊಟ್ರೆ ನಿಮ್ಗೆ ಹೇಳ್ತೀನಿ ಇದು ಏನು ನಾವು ಸತ್ತಾಗಿ ಜನ ಬರ್ತಾರೆ ಇಲ್ಲ ಗೊತ್ತಿಲ್ಲ ನಾರಾಯಣ ಗೌಡ್ರೆ ಅದಕ್ಕೆ ಅವರು ಸ್ವಾಮಿಗಳು ಹೇಳೋರು ಅದಕ್ಕೆ ಭೂಮಿಯಲ್ಲಿ ಜಾಗ ಮಾಡಬೇಡ ಜನರ ಮನಸ್ಸಿನಲ್ಲಿ ಜಾಗ ಮಾಡು ಅಂತೇಳಿ ಅಂತ ನಾನು ಇವತ್ತೇನಾದ್ರೂ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಮಾಡಿದರೆ ಅದಕ್ಕೆ ಪ್ರೇರಣೆ ಮಹಾಸ್ವಾಮಿಗಳು ಇವತ್ತು ನಮ್ಮ ಕಾಲೇಜಲ್ಲಿ ಡೊನೇಷನ್ ಇಲ್ಲ ಇಪ್ಪತ್ತು ವರ್ಷ ಆಯ್ತು ಪತ್ರಿಕೆ ಪ್ರಚಾರ ಇಲ್ಲ ಯಾವ ಜಾತಿಯವರು ಬಂದರೂ ಫ್ರೀ ಸೀಟು ಎಂಟು ಸಾವಿರ ಮಕ್ಕಳು ಇವತ್ತು ಇಂಜಿನಿಯರ್ ಆಗಿ ಹೊರಗೆ ಬಂದಿದ್ದಾರೆ ಅದ್ರಲ್ಲಿ ಲಿಂಗಾಯತರು ಗೌಡ್ರು ಸಾಬ್ರು ದಲಿತರು ಹಿಂದುಳಿದವರು ಮುಂದುವರೆದವರು ಬಡವ್ರು ಯಾರ್ಯಾರು ಇದಾರೋ ಸುಮಾರು ಮುನ್ನೂರು ಮಕ್ಳು ಇವತ್ತಿನ ದಿವಸ ಅಲ್ಲಿ ಆ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಿದಾರೆ ನಾಲ್ಕು ಸಾವಿರ ಮಕ್ಳಿಗೆ ಏನಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಮಠದಲ್ಲಿ ನಾನು ದಾಸೋಹಕ್ಕಿದ್ದವನ್ ರಾತ್ರಿ ಮೂರು ಗಂಟೆಗೆ ಗೆದ್ದು ಮುದ್ದೆ ತಿಂತಿದ್ವಿ ನಾವು ಸಿರಿಗೆರೆ ಮಠದಾಗ ಅಲ್ಲಿ ಏನು ನಾವು ಕಲ್ತಿದ್ದೀವೋ ಆ ಸಂಸ್ಕೃತಿ ಸೂಫಿ ಸಂತರ ಸಂಸ್ಕೃತಿ ನಮ್ಮ ನಾಡಿನ ಸಂಸ್ಕೃತಿ ಇವತ್ತಿನ ದಿವಸ ನಾರಾಯಣ ಗೌಡರಿಗೆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ದೇವ್ರವ್ರಿಗೆ ಇನ್ನೂ ಹೆಚ್ಚಿನ ಕೊಡ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿ ಇವತ್ತು ಈ ರಾಜ್ಯದ ಒಂದು ಕೀರ್ತಿಯನ್ನು ಯಾಕಂತ ಹೇಳಿದ್ರೆ ಆನಾಕೃಷ್ಣರಾಯರು ಸುಬ್ರಾಯರು ಸಾಕ್ರೂ ಸಂಪಂಗಿ ನಾವು ಅರವತ್ತೆರಡರಲ್ಲಿ ಕನ್ನಡ ಚಳವಳಿ ಮಾಡಿ ಪೊಲೀಸರು ತಿಂದು ಇನ್ನು ತಲೆ ಮೇಲೆ ಗುರ್ತುಗಳಾದಾವೆ ಇನ್ನು ಗುರ್ತುಗಳಾದಾವೆ ಅದೇ ಇವತ್ತಿನ ದಿವಸ ನಮ್ಮ ಭಾಷೆ ನಮ್ಮ ನಾಡು ನಮ್ಮ ನೆಲ ನಮ್ಮ ಜಲ ನಮ್ಮ ಜನ ಆರೂವರೆ ಕೋಟಿ ಕನ್ನಡಿಗರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು ಅದೇ ನಾನು ಕಾಣಬೇಕು ಅನ್ನಕ್ಕಂಥ ಕನಸಿದೆ ಹೊರತು ನಮಗ್ ಪದವಿಗಿದ್ವಿ ಎಲ್ಲ ನೋಡಾಗಿದೆ ಇದು ನನಗಿರ್ತಕ್ಕಂಥ ಕನಸು ಏನು ಅಂತ ಹೇಳಿದ್ರೆ ಇಂಥ ಮಹಾನ್ ಸ್ವಾಮಿಗಳು ಈ ಮಠಗಳು ಇವತ್ತು ಕಾರ್ಯಗತ ಮಾಡಿ ಸರ್ಕಾರದಿಂದ ಅವ್ರಿಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅದೇ ರೀತಿ ಶ್ರೀಮಾನ್ ಬಾಲಗಂಗಾಧರನಾಥ ಸ್ವಾಮಿಗಳು ದೊಡ್ಡ ಒಂದು ಕ್ರಾಂತಿಯನ್ನೇ ಮಾಡಿದ್ರು ಇವತ್ತಿನ ಹಳೆ ಮೈಸೂರು ಭಾಗದಲ್ಲಿ ಸಾವಿರಾರು ಮಕ್ಕಳೇನಿದೆ ಅಂತ ಹೇಳಿದ್ರೆ ಇವತ್ತು ಡಾಕ್ಟರ್ಗಳು ಇಂಜಿನಿಯರ್ ಗಳಾಗಿ ಯಾರನ್ನ ಇವತ್ತಿನ ದಿವಸ ಬೆದ್ರು ಅಂತ ಕರಿತಾ ಇದ್ರು ದೊಡ್ಡ ದೊಡ್ಡ ವಿಜ್ಞಾನಿಗಳಾದ್ರೂ ಇವತ್ತು ಆ ಸಮಾಜದಿಂದ ಆಗಿರ್ಬೇಕಾರೆ ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಗಳ ಸೇವೆ ಅದಕ್ಕೆ ಕಾರಣ ಅನ್ನಕ್ಕಂಥದ್ದು ಇದನ್ನ ನಾನು ಹೇಳಕ್ ಹೋದ್ರೆ ಇವ್ನು ಬರೀ ಲಿಂಗಾಯತರ ಪರ ಒಕ್ಲಿಗರ ಪರ ಅಂತಾರೆ ಏನ್ ಮಾಡ್ಲಿ ನಾವ್ ಹೇಳಿದ್ರೆ ನಾವು ತುರ್ಕೂರ್ ನಮಗೆ ಜಾತಿನೇ ಇಲ್ಲ ಸ್ವಾಮಿ ಎಲ್ಲಿ ಒಳ್ಳೇದಿದೆಯೋ ಅದನ್ನ ಹೇಳ್ತಕ್ಕಂಥದ್ದು ನಮ್ ಕೆಲಸ ಆದ್ರಿಂದ ಇವತ್ತಿನ ದಿವಸ ಏನು ಸತ್ಯ ಇದೆಯೋ ಇದನ್ನು ಹೇಳ್ತೀವಿ ಅದಕ್ಕೆ ನನಗೆ ಕೇಳಿದ್ರು ನಿಮಗೆ ಶತ್ರು ಯಾರು ಅಂತ ನಾನು ಹೇಳ್ದೆ ನನ್ನ ಪೊಟೆನ್ಶಾಲಿಟಿನೇ ನನ್ನ ಶತ್ರು ನಾನು ಇದ್ದಿದ್ದಂಗೆ ಹೇಳ್ತೀನಿ ಅದು ಒಳ್ಳೇದಾಗಲಿ ಬೇಜಾರಾಗಲಿ ಆದ್ರೆ ನನ ಆತ್ಮಕ್ಕೆ ಮಾತ್ರ ಸಮಾಧಾನ ಇರುತ್ತೆ ರಾತ್ರಿ ಮಲಗಿದ್ರೆ ಹತ್ತು ಗಂಟೆಗೆ ನಿದ್ದೆ ಬರುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀನಿ ಸೋಮಣ್ಣ ಹೇಳ್ದ ಅರವತ್ತೆಂಟು ಆಯಿತು ಅಂತ ನನಗೆ ಎಪ್ಪತ್ತಾಯಿತು ಯಾವ ಕಾಯಿಲೆನೂ ಇಲ್ಲ ಎಪ್ಪತ್ತಾಗಿದೆ ಯಾವ ಕಾಯಿಲೆನೂ ಇಲ್ಲ ಅದು ಎಲ್ಲಿ ತಂಗೆ ಹೋಗ್ತೋ ಗೊತ್ತಿಲ್ಲ ನಾವೆಲ್ಲ ದೇವರು ಏರ್ಪೋರ್ಟ್ನಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಇದ್ದೀವಿ ಯಾವಾಗ ಕರಿತಾರೋ ಅವಾಗ ಕರಿಲ್ಲ ಅವ್ ಯಾಕಂತ ಹೇಳಿದ್ರೆ ಲೆಸ್ ಲಗೇಜ್ ಮೋರ್ ಕಂಫರ್ಟೇಬಲ್ ನಾವು ಏನು ಲಗೇಜ್ ಹಿಂದೂ ಇಲ್ಲ ಮುಂದೂ ಇಲ್ಲ ಅದು ನೋಡಿ ನನ್ನ ಮನೆ ಮೇಲೆ ರೈಡು ಇಲ್ಲ ಪೈಡು ಇಲ್ಲ ನಾನು ಅವ್ರಿಗೆ ಕರಿತೀನಿ ಬರ್ರ ಏನಾದ್ರೂ ಇಟ್ಟು ಹೋಗ್ರಿ ನೀವು ಅಂತ ಹೇಳಿ ಅಂತ ಇವತ್ತು ಶ್ರೀಮಾನ್ ನಾರಾಯಣಗೌಡರು ಈ ಕಷ್ಟ ಕಾಲದಲ್ಲಿ ಒಂದು ಸಂಘಟನೆ ಕಟ್ತಕ್ಕಂಥದ್ದು ಬಾರಿ ಸುಲಭ ಅಲ್ಲ ಇವತ್ತು ಒಳ್ಳೆ ಮುಖಗಳನ್ನ ನೀವೇನು ಒಬ್ಬೊಬ್ಬರ ಮುಖ ನೋಡಿದ್ರೆ ಎಂತ ಸುಂದರವಾದಂತ ಜನ ನೀವು ಸಾಕಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಎಲ್ಲ ಒಬ್ಬೊಬ್ರು ಕನ್ನಡ ಹಿತರಕ್ಷಣಾ ಕಾರ್ಯಕ್ರಮ ನಾನು ಯಾವ ರಾಜ್ಯ ತಿರುಗಾಡ್ತೀನಿಲ್ಲ ನಿಮ್ ಬೋರ್ಡ್ ಇಲ್ದೆ ಇರೋ ಹಳ್ಳಿ ಇಲ್ಲ ನಿಮ್ ಬೋರ್ಡ್ ಇಲ್ದೋ ಬೀದರಿ ಹೋದ್ರು ನಾರಾಯಣ ಗೌಡ ನಾನ್ ಹೇಳಿಂಗ್ ಜಾಗದಾಗ ಗೌಡ್ರು ಬಂದಾರಲ್ಲೋ ಅಂತ ಯಾಕೆಂದ್ರೆ ಅವ್ರು ಮಾಡತಕ್ಕಂಥ ಕಾಯಕ ಮತ್ತು ಕೆಲಸ ಇವತ್ತು ಬೆಳಗಾಮಲ್ಲಿ ಅವರು ಕೊಟ್ಟಂತ ಒಂದು ಇಂಟ್ರು ಇವತ್ತು ನಿಮ್ಗೆ ಹೇಳ್ತೀನಿ ಅದೊಂದು ದೊಡ್ಡ ಒಂದು ಶಕ್ತಿ ಇವತ್ತು ಬೆಳಗಾಂ ರಾಜ್ಯ ಕರ್ನಾಟಕದಲ್ಲಿ ಉಳಿಸತಕ್ಕಂಥದಿಕ್ಕೆ ಸಕಲ ಹೋರಾಟವನ್ನ ಮಾಡಿದ್ದಾರೆ ಇವತ್ತು ನಾನು ನಿಮಗೆ ಕೊನೆಯದ ನಾರಾಯಣ ಗೌಡರು ಹೇಳ್ತಕ್ಕಂಥದ್ದನ್ನ ಭಾರತ ರತ್ನ ಕೊಡಿ ಅನ್ನಕ್ಕಂಥ ಕೂಗು ನಿಮ್ಮಿಂದ ಇದನ್ನ ಶುರು ಆಗಲಿ ಇವತ್ತು ಕನ್ನಡ ರಾ ರಕ್ಷಣಾ ವೇದಿಕೆಗೆ ಇದ್ರ ಕೀರ್ತಿ ಸಿಗಲಿ ಅಂತೇಳಿ ಯಾಕಂದ್ರೆ ಯಾರು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಲಿಲ್ಲ ಇವತ್ತು ಜೀವಂತವಾಗಿ ಇದ್ದಾಗ ಮುಂದೆ ಬಂದು ಪಾದಕ್ ನಮಸ್ಕಾರ ಮಾಡಲು ತುಂಬಾ ಜನ ಇರ್ತಾರೆ ಹೋದ್ಮೇಲೆ ಬರೀ ಎಲ್ಲ ಒಂದ್ ಕಡೆ ಕೂತು ಹೋದ್ರು ಮಹಾನುಭಾವ್ರು ಅವ್ರು ಒಳ್ಳೆಯವರು ಅಂತ ಹೇಳಿ ಮೂರು ನಿಮಿಷ ಮೌನ ಸರ್ ಹೋಗ್ತಕ್ಕಂಥ ವಾಡಿಕೆ ಇವತ್ತಿನ ದಿವಸ ಬಂದ್ಬಿಟ್ಟಿದೆ ಆದ್ರಿಂದ ಇವತ್ತು ತಾವಷ್ಟು ದೂರದಿಂದ ರಾಜ್ಯದ ಎಲ್ಲಾ ಭಾಗದಿಂದ ಬಂದಿದ್ದೀರಿ ಪರಮ ಸ್ವಾಮಿಗಳಿಗೆ ನಾವು ಕಳ್ಕೊಂಡಿದ್ವಿ ಕಳ್ಕೊಂಡಿಲ್ಲ ಅವರು ನಮ್ಮ ಮನಸ್ಸಿನಲ್ಲಿ ಇವತ್ತಿನ ದಿವಸ ಇದಾರೆ ಅನ್ನಕ್ಕಂಥದ್ದನ್ನು ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬುವರು ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆಯವರು ನಿಜನಾಗರ ಕಂಡರೆ ಕೊಲ್ಲೆಂಬವರು ಈ ಹುಚ್ಚ ಶರಣರಿಗೆ ಏನೆಂದು ಕರೆಯಲು ಕೂಡಲ್ಲ ಸಂಗಮ ದೇವ ಇವತ್ತಿನ ದಿವಸ ಮಾನ್ಯ ಶಿವಕುಮಾರ ಸ್ವಾಮಿಗಳ ನೈವೇದ್ಯ ಆ ಬಡ ಮಕ್ಕಳ ಪ್ರಸಾದನೇ ನೈವೇದ್ಯ ಆಗಿತ್ತು ಅವರಿಗೆ ಲಿಂಗಕ್ಕೆ ಇಷ್ಟಲಿಂಗಕ್ಕವ್ರು ಎಂದೂ ನೈವೇದ್ಯ ಮಾಡಿದವರಲ್ಲ ಆ ಪ್ರಸಾದನೇ ಮಕ್ಕಳಿಗೆ ಪ್ರಸಾದ ತಿಂದು ರಾತ್ರಿ ಮಕ್ಕಳು ಮಲಗಿದಾರೋ ಇಲ್ಲೋ ಅಂತೇಳಿ ಕೋಣೆ ಕೋಣೆ ಹೋಗಿ ನೋಡ್ತಕ್ಕಂಥ ಪದ್ಧತಿ ಪರಮ ಪೂಜೆ ಸ್ವಾಮಿಗಳು ಇಟ್ಕೊಂಡಿದ್ರು ತನ್ನ ಸ್ವಂತ ತಂದೆ ತಾಯಂದ್ರೆ ಯಾರು ಮಗುವ ಮಲಗಿದಾನೆ ಇಲ್ಲೋ ಕೋಣೆ ಹೋಗಿ ನೋಡಲ್ಲ ಆದ್ರೆ ಇವತ್ತು ಸುಮಾರು ಒಂಬತ್ತು ಹತ್ತು ಸಾವಿರ ಮಕ್ಕಳಿಗೆ ಆ ಕಾಲದಲ್ಲಿ ಪೇಪರ್ ಇಲ್ಲ ಟಿ ವಿ ಇಲ್ಲ ಆ ಕಾಲದಿಂದ ಇವತ್ತಿನವರೆಗೆ ಅಂತ ಹೇಳಿದ್ರೆ ಅದನ್ನ ಭಾರಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಕೀರ್ತಿ ಇವತ್ತು ಮಠಗಳಲ್ಲಿ ಅದು ಸಿಗಬೇಕು ಅದು ಸಿದ್ಧಗಂಗಾ ಮಹಾಸ್ವಾಮಿಗಳಿಗೆ ಅದು ಸಿಕ್ಕಿದೆ ಅನ್ನಕ್ಕಂಥ ಮಾತನ್ನು ಹೇಳಿ ನಾರಾಯಣ ಗೌಡರಿಗೆ ಇವತ್ತು ನನ್ನನ್ನು ಕೂಡ ಈ ಎಲ್ಲ ದೊಡ್ಡ ದೊಡ್ಡವ್ರ ಜೊತೆಯಲ್ಲಿ ನಾವೇನು ಅಧಿಕಾರದಾಗಿಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಅಧಿಕಾರನೂ ಇಲ್ಲ ಎರಡೂ ಖಾಲಿ ನಾವು ಇರ್ತಕ್ಕಂಥದ್ದು ಒಬ್ರು ಒಳ್ಳೆ ನಾನು ಹೇಳ್ತಕ್ಕಂಥ ವಚನ ಹೇಳಿದ್ರು ಉಳ್ಳವರು ಶಿವಾಲಯವ ಮಾಡೋರು ನಾನೇನು ಮಾಡಲಿ ಬಡವನಯ್ಯ ಏನ ಕಾಲೇ ಕಂಬ ದೇಹವೇ ದೇಗುಲ ಶಿರ್ವೆ ಹೊನ್ನಿನ ಕೆಲಸ ಅಂತ ಹೇಳ್ತಾ ಇವನಾರವ ಇವನಾರವ ಎನಿಸಿದರಯ್ಯ ಇವನಮ್ಮ ಇವನಮ್ಮಯ್ಯ ಎನಿಸಯ್ಯ ಅಂತೇಳಿ ನಾವು ಸತ್ ಮೇಲೂ ಹೃದಯದಲ್ಲಿ ದೇವ್ರು ನಮಗೆ ಇಡ್ಲಿ ಅಂತೇಳಿ ನೆರೆದಂಥ ಎಲ್ರಿಗೂ ಶರಣ ಶರಣಾರ್ಥಿಗಳು ನಮಸ್ಕಾರ